ಪಾಟ್ನಲ್ಲಿ ಬೆಳೆಸಿರೋಂಥ ಸಿಹಿ ಸಿಹಿಯಾದ ಸ್ಟಾರ್ ಫ್ರೂಟ್ಸ್ ಇವತ್ತು ಹಾರ್ವೆಸ್ಟ್ಗೆ ರೆಡಿಯಾಗಿದೆ ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಶೈನಿಯಾಗಿದೆ, ಇದು ಅಷ್ಟೇ ಜ್ಯೂಸಿ ಆಗಿರುತ್ತೆ. ಮತ್ತು ಕೆಲವೊಂದು ಹಂತ ಹಂತವಾಗಿ ಹಣ್ಣಾಗ್ತಾ ಬರುತ್ತೆ ನೋಡಿ. ಇದು ಹಣ್ಣಾಗಿದೆ, ತುಂಬಾ ಸುಂದರವಾಗಿರೋ ಸ್ಟಾರ್ ಫ್ರೂಟ್ಸ್ ಇದು. ಮತ್ತು ಮೇಲ್ವರೆಗೂ ಬಿಟ್ಟಿದೆ. ಕೆಲವೊಂದು ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ, ಕೆಲವೊಂದು ಒಂದಷ್ಟು ದಿನ ಆದಮೇಲೆ ಮಾಡ್ತೀನಿ. ಜೋಡಿ ಜೋಡಿಯಲ್ಲಿ ಬಿಟ್ಟಿರೋ ಅಂಥ ಸ್ಟಾರ್ ಫ್ರೂಟ್ಸ್ ಇದು. ಕೆಲವೊಂದು ಹಸಿರು ಬಣ್ಣದಲ್ಲಿದೆ, ಇದು ತುಂಬ ಬೇಗನೆ ಹಣ್ಣಾಗೋಗುತ್ತೆ. ಮತ್ತು ನೋಡಿ, ಒಂದೇ ಗೊಂಚಲಲ್ಲಿದ್ದರೂ ಕೂಡ ಕೆಲವೊಂದು ಹಣ್ಣಾಗಿದೆ, ಕೆಲವೊಂದು ಇನ್ನೂ ಕಾಯಿಯಾಗಿ ಉಳಿದಿದೆ. ಸೊ ಎಲೆ ಅಂತೂ ಇದ್ರದ್ದು ಉದುರ್ತಾ ಇದೆ, ಹೊಸ ಎಲೆ ಬರ್ತಾ ಹೋಗುತ್ತೆ. ಇದರ ಹಾರ್ವೆಸ್ಟ್ ಸ್ವಲ್ಪ ನಮ್ಮ ಗೌಡ್ರು ಮಾಡ್ತಾರೆ, ಸ್ವಲ್ಪ ನಾನು ಮಾಡ್ತೀನಿ. ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ಶ್ರಮ ಪಟ್ಟು ಇದನ್ನು ಬೆಳೆಸ್ತಾರೆ, ಅದರಿಂದ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನೀವೇ ಸ್ಟಾರ್ಟ್ ಮಾಡಿ ಅಂತ. ಇದು ಸ್ವಲ್ಪ ಮೇಲ್ ಬಿಟ್ಟಿರೋದ್ರಿಂದ ಕೆಳಗಡೆಯಿಂದ ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ, ಅದರಿಂದ ಈ ಜಕ್ತಿ ಕಲ್ ಮೇಲೆ ಹತ್ತಿದ್ದೀನಿ ಹಾರ್ವೆಸ್ಟ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇದೆಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಇದು ಇನ್ನೂ ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಮತ್ತು ಇದರೊಳಗೆ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಕಾಣ್ತಾ ಇದೆ, ಅದರಿಂದ ಇದನ್ನು ಕೀಳ್ತೀನಿ. ಈಗ ಮೇಲ್ಗಡೆ ಮಾಡಿಗೆ ಬಂದಿದ್ದಾಯಿತು. ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಎಲ್ಲ ಹಣ್ಣಾಗಿದೆ, ಇದನ್ನೆಲ್ಲ ಕೀಳಬೇಕು ನೋಡಿ. ಇಲ್ಲಿ ಸುತ್ತಲೂ ಹಣ್ಣಾಗಿದೆ. ಮತ್ತು ಇದು ಮಾವಿನ ಮರ ತೋರಿಸೋಣ ಅಂತ. ಇದರೊಳಗೆ ನಾನು ನಿಮಗೆ ಹೇಳಿದೆ ಒಂದೆರಡು ಕಾಯಿ ಬಿಟ್ಟರೂ ತುಂಬ ಸಂತೋಷ ಆಗುತ್ತೆ ಅಂತ. ಸೊ ಇದೆಲ್ಲ ಕಾಯಿಗಳು ಕಚ್ಕೊಂಡಿದೆ, ಇದೆಲ್ಲ ಇದರೊಳಗೆ ಕಾಯಿ ಆಗಿ ಅದಾದಮೇಲೆ ಹಣ್ಣಾಗಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಮತ್ತು ಇದು ವೆರೈಟಿ ಗೊತ್ತಾಗ್ತಾ ಇಲ್ಲ, ಬಟ್ ನನಗನ್ಸುತ್ತೆ ಇದು ತೋತಾಪುರಿ ಕ್ವಾಲಿಟಿ ಅಂತ. ವೆರೈಟಿ ಯಾವುದೇ ಆಗಿರಲಿ, ಆದರೆ ಆಸೆ ಇರೋದೊಂದೇ, ಒಂದೇ ಒಂದು ಸಲ ಇದರೊಳಗೆ ಕಾಯಿ ಬಿಟ್ಟಿದೆ ಸಾಕು ಅಂತ. ಸೊ ಹೋಪ್ಸ್ ಇಟ್ಕೊಂಡಿದ್ದೀವಿ. ಈಗ ಟೊಮ್ಯಾಟೊ ಎಲ್ಲ ಹಾರ್ವೆಸ್ಟ್ ಮಾಡಬೇಕು. ಈಗ ನೋಡಿ, ಇಲ್ಲಿ ಸಂದಿಲ್ ಬಿಟ್ಟಿದೆ ಅಂತ. ಸೈಜ್ ಅಂತೂ ಚೆನ್ನಾಗಿದೆ, ಫುಲ್ ಹಣ್ಣಾಗೋಗಿದೆ. ಎಲ್ಲ ಕಾಯಿಗಳು ಒಂದೇ ಸಲ ಹಣ್ಣಾಗೋಕ್ಕೆ ಹೋಗಲ್ಲ, ಈ ಥರ ಹಂತ ಹಂತವಾಗಿ ಹಣ್ಣಾದಾಗ ನಮಗೆ ಅವಾಗವಾಗ ಟೊಮ್ಯಾಟೊ ಸಿಗ್ತಾ ಇರುತ್ತೆ. ಇದು ಟೊಮ್ಯಾಟೋದು ಸೆಕೆಂಡ್ ಹಾರ್ವೆಸ್ಟ್. ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕೆಂಪು ಬಣ್ಣ ಬಂದಿದೆ. ನೆನ್ನೆ ಮೊನ್ನೆ ಎರಡು ದಿನವೂ ಸ್ವಲ್ಪ ಮಳೆ ಬಂದಿತ್ತು, ಅದರಿಂದ ಎಲೆ ಮೇಲಿರೋ ಗಲೀಜೆಲ್ಲ ಈ ಹಣ್ಣು ಮೇಲೆ ಬಿದ್ದಿದೆ, ಸ್ವಲ್ಪ ಗಲೀಜು ಥರ ಆಗಿದೆ. ಆದರೆ ನೀರಿಂದ ತೊಳೆದ್ರೆ ಇದು ಹೊರಟೋಗುತ್ತೆ ನೋಡಿ. ಇನ್ನೂ ಎಷ್ಟೊಂದು ಹಣ್ಣುಗಳಿದೆ ಅಂತ. ಇದು ತುಂಬ ಬೇಗ ಹಣ್ಣಾಗೋಗುತ್ತೆ, ಈ ರೀತಿ ಬಣ್ಣ ಇದ್ದಾಗ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು. ಈಗ ಟೊಮೆಟೊ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಕಾಯಿ ಹಾಗೆ ಉಳಿದಿದೆ. ಇದು ನೋಡಿ, ಫುಲ್ ಗೊಂಚಲಲ್ಲಿದೆ. ಸ್ವಲ್ಪ ಕಲರ್ ಕಮ್ಮಿ ಪರವಾಗಿಲ್ಲ, ಇದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮೇಲ್ಗಡೆ ಮಾಡಿಯಿಂದ ಸ್ಟಾರ್ ಫ್ರೂಟ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿದಾಯಿತು, ಮೇಲ್ಗಡೆ ಮಾಡಿಯಿಂದ ಟೊಮೆಟೊ ಹಣ್ಣು. ಇವತ್ತು ಇಷ್ಟೆಲ್ಲ ಹಣ್ಣು ಸಿಕ್ಕಿದೆ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸೊ ಫಸ್ಟ್ ಸ್ಟಾರ್ ಫ್ರೂಟ್ ನಾನು ನಮ್ಮೂರು ಕೊಡ್ತೀನಿ. ಓ, ಸಖತ್ ಜ್ಯೂಸಿಯಾಗಿದೆ. ಹೇಗಿದೆ?
ಹಣ್ಣು ತುಂಬ ಸ್ವೀಟಾಗಿತ್ತಂತೆ. ಹೀಗೆ ಕೆಳಗಡೆ ಬರ್ತಾ ನಿಮ್ಮೆ ಮರದಲ್ಲಿ ನೋಡಿ ಇದೆಲ್ಲ ಹಣ್ಣಾಗಿದೆ. ಸೊ ಅವಶ್ಯಕತೆ ಇದ್ದಾಗ ಇದನ್ನು ಕಿತ್ಕೊಳ್ತೀನಿ. ಸೊ ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ವಾಶ್ ಮಾಡಿ ಈಗ ಇದನ್ನು ಅಡುಗೆಗೆ ಉಪಯೋಗಿಸ್ಕೋತಾ ಇದ್ದೀನಿ. ಬಣ್ಣ ಅಂತೂ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಎಂತೇ ಒಳ್ಳೆ ಬಣ್ಣ ನೋಡಿ. ನೋಡಿ ಎಷ್ಟು ಜ್ಯೂಸಿ ಆಗಿದೆ ಅಂತ. ಸ್ನೇಹಿತರೆ, ಇವತ್ತಿನ ಹಾರ್ವೆಸ್ಟ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.